తపోవనాదిగమనం హత్వా మృగం కాంచనం వైదేహీ హరణం జటాయు మరణం సుగ్రీవ సంభాషణం పురిదాహనం పశ్చాద్రావణ కుంభకర్ణ హననం ఏతద్ధి రామాయణం ఏతద్ధి రామాయణం ఏతద్ధి రామాయణం ಅಯೋಧ್ಯೆಯ ರಾಜ ದಶರಥ. ಈ ಅಯೋಧ್ಯ ನಗರದ ಸಮೀಪದಿಂದಲೇ ಸರಯು ನದಿ ಹರಿಯುತ್ತಿತ್ತು. ನದಿಯ ಪಕ್ಕದಲ್ಲೇ ಘೋರ ಅರಣ್ಯವಿತ್ತು. ಈ ಅರಣ್ಯದಲ್ಲಿ ಹುಲಿಯಿತ್ತು, ಸಿಂಹವಿತ್ತು, ಅಲ್ಲದೆ ಮೊಲ, ಜಿಂಕೆಯಂಥ ಅನೇಕ ಪ್ರಾಣಿಗಳಿದ್ದವು. ಈ ಅರಣ್ಯಕ್ಕೆ ದಶರಥ ರಾಜ ಬೇಟೆಯಾಡಲು ಬರುತ್ತಿದ್ದರು. ಅವರಿಗೆ ಬೇಟೆಯಾಡುವ ಪ್ರವೃತ್ತಿ ಇತ್ತು. ಹೀಗಿರುವಾಗ ಒಂದು ದಿನ ದಶರಥ ರಾಜ ತನ್ನ ಧನುಷ್ಯ ಬಾಣದೊಂದಿಗೆ ಬೇಟೆಯಾಡಲು ಅರಣ್ಯಕ್ಕೆ ಬಂದರು. ಅವರು ದಿನವಿಡೀ ಅರಣ್ಯದಲ್ಲಿ ಸುತ್ತಾಡಿದರು. ಆದರೆ ಅವರಿಗೆ ಬೇಟೆ ಸಿಗಲೇ ಇಲ್ಲ. ನಡೆದು ನಡೆದು ಅವರು ಸೋತು ಹೋದರು. ಸಂಜೆಯಾಯಿತು. ಈಗ ಮನೆಗೆ ಹಿಂತಿರುಗಲೇ ಎಂದವರು ಯೋಚಿಸಿದರು. ಆದರೆ ಕೊನೆಗೆ ಬೇಟೆಯಾಡದೆ ಮನೆಗೆ ಹಿಂತಿರುಗಲಾರೆ ಎಂಬ ನಿರ್ಧಾರಕ್ಕೆ ಬಂದರು. ಮನೆಗೆ ಹೋಗಿಯೂ ಪ್ರಯೋಜನವಿಲ್ಲ. ದಶರಥ ರಾಜರಿಗೆ ಮೂವರು ರಾಣಿಯರಿದ್ದರು. ಆದರೆ ಒಂದು ಕೂಡ ಸಂತಾನವಿರಲಿಲ್ಲ. ಆದ್ದರಿಂದ ಅವರು ದುಃಖಿಯಾಗಿದ್ದರು. ಬೇಟೆಯಿಂದ ಹಿಂತಿರುಗಿದ ನಂತರ ಮನಸ್ಸು ಖಿನ್ನವಾಗುತ್ತಿತ್ತು. ಕತ್ತಲಾಗುತ್ತಾ ಬಂತು. ದಶರಥ ರಾಜ ನದಿಯ ದಡದಲ್ಲಿರುವ ವೃಕ್ಷವನ್ನೇರಿ ಕೂತುಕೊಳ್ಳುವ ನಿಶ್ಚಯ ಮಾಡಿದ್ರು. ರಾತ್ರಿ ಸಿಂಹ ನೀರು ಕುಡಿಯಲು ಬರಬಹುದು, ತನಗೆ ಅವಶ್ಯವಾಗಿ ಬೇಟೆ ದೊರೆತಿತ್ತು ಎಂದು. ಮರವೇರಿ ರಾಜ ಪ್ರಾಣಿಯ ನಿರೀಕ್ಷೆ ಮಾಡತೊಡಗಿದರು. ಎಲ್ಲಾದರೂ ಸ್ವಲ್ಪ ಸದ್ದಾದರೂ ರಾಜ ಎಚ್ಚರಿಕೆ ವಹಿಸುತ್ತಿದ್ರು. ವೃಕ್ಷದ ಎಲೆಯ ಸದ್ದಾದರೂ ಅವರು ಧನುಷನ್ನು ಎತ್ತಿಕೊಳ್ಳುತ್ತಿದ್ರು, ಪ್ರಾಣಿಯ ಪ್ರತೀಕ್ಷೆ ಮಾಡುತ್ತಿದ್ರು. ಆದರೆ ಪ್ರಾಣಿ ಬರಲೇ ಇಲ್ಲ. ಇದೇ ರೀತಿ ತುಂಬ ವೇಳೆ ಕಳೆಯಿತು. ರಾಜ ಬೇಟೆಯಾಡುವ ತಯಾರಿಯಲ್ಲಿಯೇ ಕೂತಿದ್ದರು. ಮಧ್ಯರಾತ್ರಿಯಾಯಿತು. ಆ ಅರಣ್ಯಕ್ಕೆ ಚಂದ್ರನ ಪ್ರಕಾಶವೂ ಬೀಳುತ್ತಿರಲಿಲ್ಲ. ನಾಲ್ಕು ದಿಕ್ಕಿನಲ್ಲಿ ಘೋರ ಅಂಧಕಾರವಿತ್ತು. ಆಗ ಎಲೆಗಳು ಸರಿಯುವ ಸದ್ದಾಯಿತು. ರಾಜ ಜಾಗೃತರಾದರು. ಈಗ ಹೆಜ್ಜೆಯ ಸದ್ದಾಯಿತು. ನೀರಿನ ಶಬ್ದ. ಹೌದು, ನೀರಿನದ್ದೇ ಜುಳು ಜುಳು ಸದ್ದು. ಅವಶ್ಯವಾಗಿ ಯಾವುದೇ ಪ್ರಾಣಿ ನೀರು ಕುಡಿಯಲು ಬಂದಿರಬೇಕು. ಕೂಡ್ಲಿ ರಾಜ ಧನುಷಿಗೆ ಬಾಣ ಜೋಡಿಸಿ ದಾರ ಎಳೆದು ಸದ್ದಾದ ದಿಕ್ಕಿಗೆ ಜೋರಾಗಿ ಬಾಣ ಬಿಟ್ಟರು. ಆಗ ಅಮ್ಮ ಸತ್ತೆ ಸತ್ತೆ ಅಮ್ಮ ಅಮ್ಮ ಎಂಬ ಚೀರುವ ಧ್ವನಿ ಕೇಳಿಸಿತು. ದಶರಥನಿಗೆ ಈ ಸದ್ದು ಸರಿಯಾಗಿ ಕೇಳಿಸಿತು. ಅಯ್ಯೋ, ಇದ್ಯಾವುದೋ ಮನುಷ್ಯನ ಧ್ವನಿಯಾಗಿದೆ.
ರಾಜ ಅವಸರದಿಂದ ಮರದಿಂದ ಕೆಳಗಿಳಿದು ಸದ್ದಾದ ದಿಕ್ಕಿಗೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ 15-16 ವಯಸ್ಸಿನ ತರುಣ ನದಿಯ ಪಕ್ಕದಲ್ಲಿ ಬಿದ್ದಿದ್ದ. ಬಾಣ ಅವನ ಎದೆಗೆ ನಾಟಿತ್ತು. ಎದೆಯಿಂದ ರಕ್ತ ಹರಿಯುತ್ತಿತ್ತು. ಮತ್ತ ನತದೃಷ್ಟ ಹುಡುಗ ಚಡಪಡಿಸುತ್ತಿದ್ದ, ಜೋರಾಗಿ ಚೀರಾಡುತ್ತಿದ್ದ. ರಾಜನಿಗೆ ದುಃಖವಾಯಿತು. ಅಯ್ಯೋ ದೇವರೇ, ನಾನು ಪ್ರಾಣಿ ಎಂದು ಭಾವಿಸಿ ಎಸೆದ ಬಾಣ ಈ ಹುಡುಗನಿಗೆ ನಾಟಿತಲ್ಲ. ನನಗೆ ಕೇಳಿಸಿದ ನೀರಿನ ಸದ್ದು ಈ ಕುಮಾರ ನೀರಿನಲ್ಲಿ ಕಮಂಡಲ ಮುಳುಗಿಸಿದಾಗ ಆದ ಸದ್ದು. ಅರೆರೆ, ಈಗೇನು ಮಾಡಲಿ? ರಾಜ ಕುಮಾರನ ಸಮೀಪಕ್ಕೆ ಹೋದರು. ವತ್ಸ, ಯಾರು ನೀನು? ನಿನ್ನ ಹೆಸರೇನು ಎಂದು ಕೇಳಿದರು. ನಾನು ಶ್ರವಣ. ಶ್ರವಣ, ಇಷ್ಟು ರಾತ್ರಿಯಲ್ಲಿ ನೀನು ಇಲ್ಲಿಗೇಕೆ ಬಂದೆ? ನಾನು ನನ್ನ ತಂದೆ ತಾಯಿ ತುಂಬಾ ವೃದ್ಧರು ಮತ್ತು ಕುರುಡರು. ನಾನು ಅವರನ್ನು ಕಾಶಿ ಯಾತ್ರೆಗೆ ಕರೆದೊಯ್ಯುತ್ತಿದ್ದೆ ಹೆಗಲ ಮೇಲೆ ಹೊತ್ತುಕೊಂಡು. ಅಯ್ಯೋ ಅಮ್ಮ, ದಾರಿಯಲ್ಲಿ ಅವರಿಗೆ ತುಂಬಾ ಬಾಯರಿಕೆಯಾಯಿತು. ನೀರು ಒಯ್ಯಲು ನಾನು ಇಲ್ಲಿಗೆ ಬಂದಿದ್ದೆ. ಅಯ್ಯೋ ಅಮ್ಮ, ಬಾಲಕ ಶ್ರವಣ ಚಡಪಡಿಸುತ್ತಿದ್ದ. ರಾಜ ಕೇಳಿದ್ರು, ನಿನ್ನ ಮಾತಾಪಿತರು ಎಲ್ಲಿದ್ದಾರೆ ಎಂದು. ಅಲ್ಲಿ ವಟವೃಕ್ಷದ ಕೆಳಗಿದ್ದಾರೆ. ನೀವು ಅವರಿಗೆ ಈ ನೀರನ್ನು ಕೊಡಿ. ಅವರು ಬಾಯಾರಿಕೆಯಿಂದ ಬಳಲುತ್ತಿದ್ದಾರೆ. ಬಾಲಕ, ನೀನು ಚಿಂತಿಸಬೇಡ, ನಾನೇ ಅವರಿಗೆ ನೀರು ಕುಡಿಸುತ್ತೇನೆ. ನದಿಯ ತೀರಕ್ಕೆ ಯಾವುದೇ ಮನುಷ್ಯ ಬಂದಿರುವುದು ನನಗೆ ತಿಳಿದಿರಲಿಲ್ಲ. ನನ್ನ ಕೈಯಿಂದ ದೊಡ್ಡ ತಪ್ಪಾಗಿದೆ. ನನ್ನನ್ನು ಕ್ಷಮಿಸು ಶ್ರವಣನೆಂದ. ಬಾಲ ಶ್ರವಣನೆಂದ, ಮರೆತು ಬಿಡಿ, ನೀವು ಚಿಂತಿಸಬೇಡಿ, ನಾನಿನ್ನು ಜೀವಿಸುವುದಿಲ್ಲ. ಆದರೆ ನನ್ನ ತರುವಾಯ ನನ್ನ ಮಾತಾಪಿತರನ್ನು ಯಾರು ನೋಡಿಕೊಂಡಾರು? ಅವರಿಗೆ ಯಾರಿದ್ದಾರೆ? ಅಯ್ಯೋ ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿ. ಹೀಗೆ ಹೇಳಿ ಬಾಲಶ್ರವಣ ಪ್ರಾಣ ಬಿಟ್ಟ. ದಶರಥನಿಗೆ ತುಂಬಾ ದುಃಖವಾಯಿತು. ಧೈರ್ಯ ತಂದುಕೊಂಡು ಅವರು ಎದ್ದು ನಿಂತರು. ಕೈಯಲ್ಲಿ ನೀರಿನ ಕಮಂಡಲ ತೆಗೆದುಕೊಂಡು ಶ್ರವಣನ ಮಾತಾಪಿತರ ಬಳಿ ಬಂದರು. ನೆಟ್ಟುಸುರಿನ ಸದ್ದು ಕೇಳಿ ಶ್ರವಣನ ತಂದೆ ಎಂದರು, ಪುತ್ರ, ಇಷ್ಟು ವೇಳೆ ಏಕಾಯಿತು? ತಾಯಿ ಎಂದಳು, ದಣಿವಾಗಿದೆಯ ಮಗನೇ, ನೀರು ಸಿಕ್ಕಿತೋ ಇಲ್ಲವೋ? ರಾಜ ಯಾವ ಉತ್ತರವನ್ನೂ ಕೊಡಲಿಲ್ಲ. ತಾಯಿ ಎಂದಳು, ಯಾಕೆ ಮಾತಾಡೋಲ್ಲ? ನಮ್ಮಲ್ಲಿ ಕೋಪವೇ? ಯಾವ ಉತ್ತರವೂ ಇಲ್ಲ. ಮತ್ತೆ ತಂದೆ ಎಂದರು, ಎಲ್ಲಿವರೆಗೆ ನೀನು ಉತ್ತರ ಕೊಡುವುದಿಲ್ಲವೋ ಅಲ್ಲಿವರೆಗೆ ನಾವು ನೀರು ಕುಡಿಯಲಾರೆವು. ಇದನ್ನು ಕೇಳಿ ರಾಜನ ಕಂಠ ಗದಗದವಾಯಿತು. ಅವರಂದರು, ಮಹಾರಾಜ, ನಾನು ನಿಮ್ಮ ಶ್ರವಣನಲ್ಲ, ನಾನು ಅಯೋಧ್ಯೆಯ ರಾಜ ದಶರಥ. ನೀರು ತಂದಿದ್ದೇನೆ, ಕುಡಿಯಿರಿ. ಶ್ರವಣನೆಲ್ಲಿದ್ದಾನೆ? ತಾಯಿ ಎಂದಳು. ದಶರಥನಿಗೆ ಬೇರೆ ದಾರಿಯಿಲ್ಲದೆ ಹೇಳಲೇಬೇಕಾಯಿತು. ನಿಮ್ಮ ಮಗ ಶ್ರವಣನನ್ನು ಯಾವುದೋ ಪ್ರಾಣಿಯೆಂದು ಭಾವಿಸಿದ ನನ್ನ ಕೈಯಿಂದ ಬಾಣ ತಗಲಿತು. ಬಾಣ ತಗಲಿತು? ಹೌದು, ನನ್ನನ್ನು ಕ್ಷಮಿಸಿ. ಅವನು ಈಗ ಜೀವಂತವಿಲ್ಲ. ಆದರೆ ಕೊನೆಯ ಗಳಿಗೆಯಲ್ಲಿ ಅವನು ನಿಮಗೆ ನೀರು ಕೊಡಲು ಹೇಳಿದ್ದ, ಅದಕ್ಕಾಗಿ ನಾನು ಬಂದಿರುವೆ. ತಂದೆ ಎಂದರು, ಜೀವಂತವಿಲ್ಲ. ಆಯಾಸವಾದ ಸೋತ ಮಾತಾಪಿತರ ಮೇಲೆ ದುಃಖದ ಪರ್ವತವೇ ಕುಸಿದಂತಾಯಿತು. ಅವರಿಬ್ಬರು ಚೀತ್ಕಾರ ಮಾಡ್ತಾ ಅಂದ್ರು, ಅಯ್ಯೋ ಶ್ರವಣ, ನಮ್ಮನ್ನೇಕೆ ಬಿಟ್ಟು ಹೋದೆ? ಓ ಚಾಂಡಾಲ, ನೀನೇ ಕೊಂದೆ ಅವನನ್ನು, ಯಾಕೆ ಹೀಗೆ ಮಾಡಿದೆ?
ನಮ್ಮ ಆಧಾರ ಸ್ತಂಭವನ್ನು ಯಾಕೆ ಕಿತ್ತುಕೊಂಡೆ? ನಿನಗೆ ಧಿಕ್ಕಾರವಿರಲಿ ದುಷ್ಟ. ನಮಗೆ ಬೇಡ, ನಮಗೆ ಬೇಡ ನಿನ್ನ ನೀರು. ನಮ್ಮ ಪುತ್ರನ ಸಾವಾಯಿತು, ಇನ್ನು ನಾವು ಯಾರಿಗಾಗಿ ಜೀವಿಸಲಿ? ಅವರ ದುಃಖವನ್ನು ಕಂಡು ಪರಾಕ್ರಮಿಯಾದ ದಶರಥನು ಕೂಡ ದುಃಖಿಯಾದ. ಮಾತಾಪಿತರೆಂದರು, ನಾವು ಕೂಡ ನಮ್ಮ ಮಗನನ್ನು ಹಿಂಬಾಲಿಸುವೆವು. ಆದರೆ ನೆನಪಿಡು, ನಾವು ನಿನಗೆ ಶಾಪ ಕೊಡುತ್ತೇವೆ. ಹೇಗೆ ನಾವು ಪುತ್ರ ಪುತ್ರ ಎಂದು ಪ್ರಾಣತ್ಯಾಗ ಮಾಡುತ್ತಿದ್ದೆವೋ, ಹಾಗೇನೆ ನೀನು ಕೂಡ ಕೊನೆಯ ಕಾಲದಲ್ಲಿ ಪುತ್ರ ವಿಯೋಗದಲ್ಲಿ ಪುತ್ರ ಪುತ್ರ ಅನ್ನುತ್ತಲೇ ಪ್ರಾಣತ್ಯಾಗ ಮಾಡುವಿ. ಹೀಗೆಂದು ಆ ವೃದ್ಧ ಮಾತಾಪಿತರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಶಾಪದಿಂದ ತಲ್ಲಣಿಸಿದ ದಶರಥ ರಾಜ ಅರಮನೆಗೆ ಹಿಂತಿರುಗಿದರು. ತಮ್ಮ ಗುರುಮುನಿ ವಶಿಷ್ಠರಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದರು. ವಶಿಷ್ಠರೆಂದರು, ಅರೆರೆ, ಇದು ತುಂಬಾ ಅನಿಷ್ಟವಾಯಿತು. ಆದರೆ ಈ ಶಾಪ ಸತ್ಯವಾಗುತ್ತೆ, ಆದ್ದರಿಂದ ನಿನಗೆ ಪುತ್ರ ಪ್ರಾಪ್ತಿಯಾಗುವುದಂತೂ ಖಂಡಿತ. ಒಂದು ರೀತಿಯಿಂದ ಇದನ್ನು ನಿನಗೆ ಪುತ್ರ ಪ್ರಾಪ್ತಿಯ ವರದಾನವೆಂದರೂ ತಪ್ಪಾಗದು. ಆದ್ದರಿಂದ ಈಗ ಪುತ್ರ ಪ್ರಾಪ್ತಿಗಾಗಿ ನೀನು ಪುತ್ರ ಕಾಮೇಷ್ಟಿ ಯಜ್ಞ ಮಾಡು. ಇದನ್ನು ಕೇಳಿದ ದಶರಥನಿಗೆ ಆಶಾಕಿರಣ ಗೋಚರಿಸಿತು. ಮತ್ತವರು ಯಜ್ಞದ ತಯಾರಿಯಲ್ಲಿ ತೊಡಗಿದರು. ದಿನ ಕಳೆಯಿತು. ಸಂಪೂರ್ಣ ಅಯೋಧ್ಯೆ ಶೃಂಗರಿಸಲ್ಪಟ್ಟಿತ್ತು. ತಮ್ಮ ಪ್ರೀತಿಯ ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂಬ ವಿಷಯ ತಿಳಿಯುತ್ತಲೇ ಪ್ರಜೆಗಳಲ್ಲಿ ಆನಂದದ ಲಹರಿ ಉಂಟಾಯಿತು. ಮನೆ ಮನೆಗಳಲ್ಲಿ ಮಂಗಲ ವಾರ್ತೆ ಕೇಳಿಸಿತು. ರಾಮನ ರಾಜಾಭಿಷೇಕ ನೋಡಲು ಪ್ರಜೆಗಳು ಉತ್ಸಾಹಭರಿತರಾದರು. ಆದರೆ ಕುರೂಪಿ ಕಪಟಿ ಗೂನು ಬೆನ್ನಿನ ದುಷ್ಟ ಮಂಥರಿಗೆ ಆನಂದವಾಗಲಿಲ್ಲ. ಈ ಪಾಪ ಬುದ್ಧಿಯ ಮಂಥರೇ ಕೈಕೆಯ ದಾಸಿಯಾಗಿದ್ದಳು. ಅವಳನ್ನು ಕಂಡ ಮಕ್ಕಳು ಮುಖ ತಿರುಗಿಸುತ್ತಿದ್ದರು. ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂದು ತಿಳಿಯುತ್ತಲೇ ಅವಳಿಗೆ ಸಿಟ್ಟು ಉಕ್ಕೇರಿ ಬಂತು. ಏಕೆಂದರೆ ಅವಳು ರಾಮನನ್ನು ದ್ವೇಷಿಸುತ್ತಿದ್ದಳು. ವಿಷಯ ತಿಳಿಯುತ್ತಲೇ ಅವಳು ಕೈಕೆಯ ಬಳಿಗೆ ಓಡಿದಳು. ಮಂಥರೇ ತಿಳಿಸಿದ ಸುದ್ದಿಯಿಂದ ಕೈಕೆಗೆ ಪರಮಾನಂದವಾಯಿತು. ಏಕೆಂದರೆ ಕೈಕೆಗೆ ರಾಮನಲ್ಲಿ ಅಪಾರ ಪ್ರೀತಿ ಇತ್ತು. ಮೊದಲೇ ಸಿಟ್ಟುಗೊಂಡಿದ್ದ ಮಂಥರಿಗೆ ಕೈಕೆಯ ಹರ್ಷ ನುಡಿ ಕೋಪ ನೆತ್ತಿಗೇರಿತು. ನೋಡಿ ಕೈಕೆ ಅಂದಳು, ಇದೇನು ಮಂಥರ, ನೀನೇ ನನಗೆ ಇಷ್ಟು ಆನಂದದಾಯಕ ಸುದ್ದಿ ತಿಳಿಸಿ ನೀನೇಕೆ ಈ ರೀತಿ ಚಡೆಪಡಿಸುತ್ತಿರುವೆ? ಮಂಥರೆ ಗರ್ಜಿಸುತ್ತಾ ಅಂದಳು, ಮಹಾರಾಣಿ, ನಿಮ್ಮ ಮೇಲೆ ಇಷ್ಟು ದೊಡ್ಡ ಸಂಕಟ ಬಂದೊದಗಿದೆ, ನಿಮಗ್ಯಾಕೆ ಅರ್ಥವಾಗುತ್ತಿಲ್ಲ? ನಿಮ್ಮ ಸ್ವಂತ ಮಗನಲ್ಲದ ರಾಮನಿಗೆ ನಾಳೆ ರಾಜ್ಯಾಭಿಷೇಕವಾಗಲಿದೆ. ಒಮ್ಮೆ ರಾಮ ರಾಜನಾದರೆ ನಿಮಗೆ ಮತ್ತು ಭರತನಿಗೆ ಅವನ ಹಂಗಿನಲ್ಲಿರಬೇಕಾಗುತ್ತದೆ, ನೀವು ದಾಸಿಯಾಗಿರಬೇಕಾಗುತ್ತದೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಎಂಬ ಕಲ್ಪನೆಯಾದರೂ ಇದೆ ನಿಮಗೆ? ಇಷ್ಟರವರೆಗೆ ನೀವು ಮಹಾರಾಜರ ಇಷ್ಟದ ರಾಣಿಯಾಗಿದ್ದೀರಿ, ಇನ್ನು ಮೇಲೆ ಕೌಶಲ್ಯಳ ದಾಸಿಯಾಗಿರಬೇಕಾಗುತ್ತದೆ. ಎಷ್ಟೇ ಆವೇಶ ಭರಿತಳಾಗಿ ಮಾತನಾಡುತ್ತಿದ್ದರೂ ಕೈಕೆಯ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ.
ಆದರೆ ವಿಧ ವಿಧದ ಕುಯುಕ್ತಿಯಿಂದ ಮಂಥರೆ ಕೈಕೆಯ ಮನಸ್ಸನ್ನು ಕೆಡಿಸಿಯೇ ಬಿಟ್ಟಳು. ಕೈಕೆಯ ಮನಸ್ಸನ್ನು ವಿಷಭರಿತಗೊಳಿಸುವುದರಲ್ಲಿ ಸಫಲತೆಯನ್ನು ಪಡೆದೇ ಬಿಟ್ಟಳು ಮಂಥರೆ. ಕೈಕೆಯ ಬುದ್ಧಿ ಭ್ರಷ್ಟವಾಯಿತು. ಅವಳ ಮನದಲ್ಲಿ ಮತ್ಸರ ಮೂಡಿತು. ಕ್ರೋಧಿತಳಾದ ಅವಳಂದಳು, ಮಹಾರಾಜರು ನನ್ನ ಮಗನನ್ನು ಮಾವನ ಮನೆಗೆ ಕಳುಹಿಸಿ ಕೌಶಲ್ಯನ ಮಗನನ್ನು ಯುವರಾಜ ಮಾಡುವರೆ? ನಾನು ನೋಡುತ್ತೀನಿ ಇದು ಹೇಗಾಗುತ್ತದೆ ಎಂದು. ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಿಯೇ ಸಿದ್ಧ ನಾನು. ಆದರೆ ಇದಕ್ಕೆ ಯಾವ ಉಪಾಯ ಮಾಡಲಿ? ಮಂಥರೆ ಎಂದಳು, ಮಹಾರಾಣಿ, ಕೆಲವು ವರ್ಷಗಳ ಹಿಂದೆ ದಶರಥ ಮಹಾರಾಜರು ನಿಮಗೆ ಎರಡು ವರದಾನ ನೀಡಿದ್ದರು, ನೆನಪಿದೆಯೇ? ಮಂಥರೆಯ ಯುಕ್ತಿ ಕೈಕೇಯಿಗೆ ಇಷ್ಟವಾಯಿತು. ಕೂಡಲೇ ದಶರಥನಿಗೆ ತನ್ನ ಅರಮನೆಗೆ ಬರಬೇಕು ಅನ್ನೋ ಸಂದೇಶವನ್ನು ದಾಸಿಯ ಮೂಲಕ ಕಳುಹಿಸಿದಳು. ಆನಂದ ಸಾಗರದಲ್ಲಿ ಓಡಾಡುತ್ತಿದ್ದ ದಶರಥ ಕೈಕೇಯಿಯ ಮಹಲಿಗೆ ಆಗಮಿಸಿದರು. ಕೈಕೇಯಿಯ ಕೆದರಿದ ಕೂದಲು, ಮಲಿನ ವಸ್ತ್ರ ಕಂಡು ದಶರಥನಿಗೆ ಆಶ್ಚರ್ಯವಾಯಿತು. ದಶರಥನಿಗೆ ಏನೂ ಅರ್ಥವಾಗಲಿಲ್ಲ. ದಶರಥ ನಮ್ರತೆಯಿಂದ ಕೇಳಿದ, ಕೈಕೇಯಿ, ಇದೇನು, ನೀನೇಕೆ ಎಷ್ಟು ಕುಪಿತಳಾಗಿದ್ದಿ? ನಿನ್ನನ್ನು ಯಾರಾದರೂ ಅವಮಾನಗೊಳಿಸಿದರೇನು? ಹಾಗೇನಿಲ್ಲ, ನನಗೆ ಏನೂ ಹೇಳಬೇಡಿ ಮತ್ತು ಕೇಳಬೇಡಿ. ನಿನಗೇನು ಬೇಕು ಕೈಕೇಯಿ? ನೀನು ಕೇಳುವ ಎಲ್ಲಾ ಸಂಪತ್ತನ್ನು ನಾನು ನಿನಗೆ ನೀಡುವೆನು. ಇದನ್ನು ಕೇಳಿದ ಕೈಕೇಯಿ ಅಂದಳು, ಏನು, ನನಗೆ ಬೇಕಾದುದನ್ನೆಲ್ಲ ನೀವು ನೀಡುವಿರೇನು? ಹಾಗಾದರೆ ವಚನ ನೀಡಿ, ನಂತರವೇ ನಾನು ನನ್ನ ಇಚ್ಛೆಯನ್ನು ಪ್ರಕಟಪಡಿಸುವೆನು. ದಶರಥ ಅಂದರು, ಕೈಕೇಯಿ, ಈ ಮೂರು ಲೋಕದಲ್ಲಿ ನನಗೆ ಎಲ್ಲಕ್ಕೂ ಪ್ರಿಯನಾದವನು ರಾಮ. ಅವನ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ, ನೀನು ಕೇಳಿದ್ದನ್ನೆಲ್ಲ ನಾನು ನೀಡುವೆ. ಕೈಕೇಯಿಗೂ ಇದೇ ಬೇಕಿತ್ತು. ಅವಳಿಗೆ ಅತ್ಯಂತ ಆನಂದವಾಯಿತು. ಅವಳಂದಳು, ಕೆಲ ಸಮಯದ ಹಿಂದೆ ನೀವು ನನಗೆ ಎರಡು ವರದಾನ ನೀಡುವ ವಚನ ನೀಡಿದ್ದೀರಿ. ಆ ಎರಡು ವರಗಳನ್ನು ನಾನು ಈಗ ಕೇಳುತ್ತಿದ್ದೇನೆ. ಒಂದನೇ ವರವೆಂದರೆ ರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ಮಾಡಲಾದ ತಯಾರಿಯಲ್ಲಿ, ಅದೇ ಸಾಮಗ್ರಿಯಲ್ಲಿ, ನಾಳೆ ಅದೇ ಮುಹೂರ್ತದಲ್ಲಿ ಭರತನ ರಾಜ್ಯಾಭಿಷೇಕವಾಗಬೇಕು. ಎರಡನೇ ವರದಲ್ಲಿ ಭರತನಿಗೆ ನಿಷ್ಕಳಂಕ ರಾಜ್ಯ ದೊರೆಯಬೇಕು. ಅದಕ್ಕಾಗಿ ರಾಮನನ್ನು ಕಾವಿ ಬಟ್ಟೆ ತೊಡಿಸಿ 14 ವರ್ಷ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಕಳುಹಿಸಬೇಕು. ಇದನ್ನು ಕೇಳಿದ ದಶರಥನಿಗೆ ತನ್ನ ತಲೆಯ ಮೇಲೆ ಪರ್ವತವೇ ಕುಸಿದಂತಾಯಿತು. ಅವನ ಹೃದಯ ಶೋಕಾಗ್ನಿಯಲ್ಲಿ ಮುಳುಗಿತು. ಅವನಿಗೆ ಈ ದುಃಖವನ್ನು ಸಹಿಸಲಾಗಲಿಲ್ಲ. ಕೈಕೇಯಿ, ಕೈಕೇಯಿ, ಈ ಹಠವನ್ನು ಬಿಟ್ಟು ಇನ್ನೇನಾದರೂ ಕೇಳು ಎಂದು ಅಂಗಲಾಚಿದ. ರಾಮನು ವನವಾಸಕ್ಕೆ ಹೋದರೆ ನಾನು ಬದುಕಲಾರೆ, ನೀನು ವಿಧವೆಯಾಗುವೆ. ಆಮೇಲೆ ಈ ರಾಜ್ಯ, ಈ ನಿಧಿಯದ್ದೇನು ಪ್ರಯೋಜನ? ಎಷ್ಟೇ ವಿನಂತಿ ಮಾಡಿದರೂ ಕೈಕೇಯಿ ಹಿಡಿದ ಹಠವನ್ನು ಬಿಡಲೇ ಇಲ್ಲ. ಕಠೋರ ಸ್ವರದಲ್ಲಿ ಅವಳೆಂದಳು, ನೀವು ಈ ವರದಾನವನ್ನು ನೀಡದಿದ್ದರೆ ನಾನು ವಿಷ ಸೇವಿಸಿ ಪ್ರಾಣತ್ಯಾಗ ಮಾಡುವೆನು. ಈ ವಿಷಯವನ್ನು ರಾಮನಿಗೆ ತಿಳಿಸಲು ನಿಮ್ಮಿಂದ ಆಗದಿದ್ದರೆ ನಾನೇ ತಿಳಿಸುವೆನು. ಮತ್ತವಳು ರಾಮನಿಗೆ ಕರೆ ಕಳುಹಿಸಿದಳು. ರಾಮನ ಅಭಿಷೇಕದ ದಿನ ಬಂದೇ ಬಿಟ್ಟಿತು. ಸೂರ್ಯನ ಕಿರಣ ಅಯೋಧ್ಯೆಯನ್ನು ಆವರಿಸಿತ್ತು. ಕೈಕೇಯಿ ಅಂದಳು, ರಾಮ, ನಿನ್ನ ತಂದೆ ನಾನು ಕೇಳಿದ ವರವನ್ನು ನೀಡಲು ಸಿದ್ಧರಿದ್ದರು. ಈಗದನ್ನು ನಿನ್ನಲ್ಲಿ ಹೇಳೋ ಧೈರ್ಯ ಅವರಿಗಿಲ್ಲ. ಸ್ವಲ್ಪ ಯೋಚಿಸು. ಈಗ ಅದಕ್ಕವರು ತಪ್ಪಿದರೆ ನಿನ್ನ ತಂದೆಗೆ ವಚನಭಂಗದ ಕಳಂಕ ಬರಬಹುದು. ಪಿತನ ವಚನ ನೀನು ಪೂರ್ತಿಗೊಳಿಸಿದರೆ ನಿನ್ನ ತಂದೆಗೆ ಬರೋ ಅಪಕೀರ್ತಿ ತೊಲಗುತ್ತದೆ. ರಾಮ ಶಾಂತನಾಗಿ ಕೈಕೇಯ ಮಾತನ್ನು ಕೇಳಿಸಿಕೊಂಡ. ಆನಂತರ ಅಂದ, ಮಾತೆ, ತಂದೆಯವರು ವಚನ ನೀಡಿದ್ದಾರೆ ಅಂದ ಮೇಲೆ ಮುಗಿದು ಹೋಯಿತು. ನಾನು ಆ ವಚನವನ್ನು ಅವಶ್ಯವಾಗಿ ಪಾಲಿಸುವೆ.
ಪಂಡಿತನ ಆಸೆಯ ಅವಮಾನವನ್ನು ನಾನೆಂದೂ ಮಾಡಲಾರೆ. ಅವರಿಗೆ ಕಳಂಕ ಬರೋ ಹಾಗೆ ನಾನೆಂದೂ ನಡೆದುಕೊಳ್ಳಲಾರೆ. ಕೈ ಕೈ ಅಂದಳು. ಕೇಳು ರಾಮ, ನಿನ್ನ ತಂದೆಯ ಆದೇಶದಂತೆ ಕಾವಿ ಬಟ್ಟೆಯನ್ನು ಧರಿಸಿ ವನವಾಸಕ್ಕೆ ಹೊರಡು. ನಿನ್ನ ರಾಜ್ಯಾಭಿಷೇಕಕ್ಕೆ ತಯಾರಿಸಿದ ಸಾಮಗ್ರಿಯಿಂದ ಭರತನಿಗೆ ರಾಜ್ಯಾಭಿಷೇಕವಾಗಲಿ. ಇವೆರಡು ವಚನಗಳನ್ನೇ ನಾನು ನಿನ್ನ ತಂದೆಯಿಂದ ಪಡೆದಿದ್ದೆ. ಅವನ್ನು ನೀನು ಯಾವ ಅಡೆತಡೆಯೂ ಇಲ್ಲದೆ ಪೂರ್ಣಗೊಳಿಸು. ರಾಮನಿಂದ, ಮಾತೆ, ಇಷ್ಟೇ ವಿಷಯವಾದರೆ ಚಿಂತೆಗೆ ಕಾರಣವೇ ಇಲ್ಲ. ಈ ಕ್ಷುಲ್ಲಕ ಕಾರಣಕ್ಕಾಗಿ ತಂದೆಗೆ ದುಃಖ ಕೊಡಲಿ. ನಾನು ರಾಜನಾದರೇನು, ಭರತರಾಜನಾದರೇನು, ಎರಡೂ ಒಂದೇ ತಾನೆ. ಭರತನು ಸಂತೋಷಭರಿತನಾಗಿ ರಾಜನಾಗಲಿ. ನಾನು ಪ್ರೀತಿಯಿಂದ ಆತನನ್ನು ಆಶೀರ್ವದಿಸುವೆ. ಈಗಲೇ ಕಾವಿ ಬಟ್ಟೆ ಧರಿಸಿ ಕಾಡಿಗೆ ತೆರಳುವೆ. ರಾಮನ ಮಾತನ್ನು ಕೇಳಿದ ದಶರಥ ದುಃಖದ ಕಡಲಲ್ಲಿ ಮುಳುಗಿದ. ರಾಮನು ವನವಾಸಕ್ಕೆ ಹೋಗುವುದನ್ನು ನೋಡಿ ದಶರಥನ ಹೃದಯ ಭಂಗವಾಯಿತು. ರಾಮ ಅನೇಕ ವಿಧದಿಂದ ಮಾತೆ ಕೌಶಲ್ಯಳಿಗೆ ಸಾಂತ್ವನ ನೀಡಿ ಅವಳು ಮತ್ತು ಸುಮಿತ್ರ ಮಾತೆಯಿಂದ ಬೇರೆಯಾದ. ರಾಮನ ಜೊತೆಗೆ ಮಹಾನ ಸತಿ, ಪತಿವ್ರತೆ, ರಾಜಕನ್ಯೆ ಸೀತೆ, ದಶರಥನ ಪ್ರೀತಿಯ ಸೊಸೆ ಸೀತೆ ತನ್ನ ಅಮೂಲ್ಯ ವಸ್ತ್ರಾಭರಣಗಳನ್ನು ತ್ಯಜಿಸಿ ಕಾವಿ ಬಟ್ಟೆ ಧರಿಸಿ ವನವಾಸಕ್ಕೆ ತೆರಳಿದಳು. ರಾಮನ ನೆರಳಿನಂತಿದ್ದ ಅವನ ತಮ್ಮ ಲಕ್ಷ್ಮಣ ಬಂಧು ಪ್ರೇಮದಿಂದ ರಾಮನೊಂದಿಗೆ ಹೋಗಲು ಸಿದ್ಧನಾದ. ಹೀಗೆ ರಾಮ, ಲಕ್ಷ್ಮಣ, ಸೀತೆ, ಮಾತಾಪಿತಾ, ಗುರುಜನರ, ಪ್ರಜೆಗಳ ಅನುಮತಿ ಪಡೆದು ಆಶೀರ್ವಾದ ಪಡೆದು ಹೊರಟರು. ಪೂರ್ತಿ ಅಯೋಧ್ಯೆಯೇ ಬೀಳ್ಕೊಳ್ಳಲು ಹಿಂದಿನಿಂದ ಹಿಂಬಾಲಿಸಿತು. ಪ್ರಜೆಗಳ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲಾರಂಭಿಸಿತು. ಅಳುವಿನ ಧ್ವನಿಯಿಂದ ಸಂಪೂರ್ಣ ವಾತಾವರಣ ದುಃಖಮಯವಾಯಿತು. ಶೃಂಗರಿಸಲ್ಪಟ್ಟ ಅಯೋಧ್ಯೆಯನ್ನು ದುಃಖದ ಸಾಗರದಲ್ಲಿ ಹಾಕಿ ಪಿತಾವಚನದ ಪಾಲನೆಗಾಗಿ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದರು. 14 ವರ್ಷದ ವನವಾಸಕ್ಕೆ ಹೋದರು. ರಾಮ, ಸೀತೆ ಹಾಗೂ ಲಕ್ಷ್ಮಣ ವನವಾಸದಲ್ಲಿದ್ದರು. ಚಿತ್ರಕೂಟ ಪರ್ವತದ ಮೇಲೆ ರಾಮ ಮತ್ತು ಭರತರ ಭೇಟಿಯಾಯಿತು. ಭರತನಿಗೆ ಬುದ್ಧಿ ಹೇಳಿ ಅತ್ಯಂತ ಪ್ರೇಮದಿಂದ ರಾಮ ಭರತನನ್ನು ಬೀಳ್ಕೊಂಡರು. ಇದಾದ ನಂತರ ರಾಮ, ಸೀತೆ ಮತ್ತು ಲಕ್ಷ್ಮಣ ಅಲ್ಲಿಂದ ಹೊರಟು ಹೋದರು. ಕಾಲ್ನಡಿಗೆಯಲ್ಲೇ ದಂಡಕಾರಣ್ಯಕ್ಕೆ ತಲುಪಿದರು. ದಾರಿಯಲ್ಲಿ ಋಷಿಮುನಿಗಳ ಅನೇಕ ಆಶ್ರಮಗಳು ದೊರೆತವು. ಅತ್ರಿ ಋಷಿ, ಅಗಸ್ತ್ಯ ಋಷಿಯಂತಹ ಶ್ರೇಷ್ಠ ಋಷಿಗಳ ದರ್ಶನವಾಯಿತು. ನಂತರ ಅವರು ಪಂಚವಟಿಗೆ ಹೋದರು. ಪಂಚವಟಿಯ ಪರಿಸರವನ್ನು ನೋಡುತ್ತಲೇ ಸೀತೆ ಪುಲಕಿತಳಾದಳು. ಗೋದಾವರಿಯ ಹರಿಯುತ್ತಿರೋ ನಿರ್ಮಲ ಪ್ರವಾಹ, ಫಲ ಪುಷ್ಪದ ವೃಕ್ಷಗಳು, ಹಚ್ಚ ಹಸುರಾದ ಪ್ರದೇಶ ಮತ್ತು ಆಟವಾಡುತ್ತಿರುವ ಅಗಣಿತ ಪ್ರಾಣಿಗಳು ಮತ್ತು ಪಕ್ಷಿಗಳು. ರಾಮನಿಗನಿಸಿತು, ಕೆಲವು ದಿನಗಳು ಇಲ್ಲೇ ಇರೋಣ ಅಂತ. ಅವರು ಅಲ್ಲೊಂದು ಪರ್ಣಕುಟೀರವನ್ನು ನಿರ್ಮಿಸಿದರು. ಪರ್ಣಕುಟೀರವೆಂದರೆ ಸೆಗಣಿಯ ಗೋಡೆ, ಸೆಗಟಿಯಿಂದಾದ ಚಪ್ಪರದ ಒಂದು ಸುಂದರ ಗುಡಿಸಲು. ಮೂವರು ಸಂತೋಷದಿಂದ ಗುಡಿಸಲಿನಲ್ಲಿ ವಾಸಿಸಲಾರಂಭಿಸಿದರು. ಕಾಡಿನ ಕಂದಮೂಲ ಮತ್ತು ಫಲ ತಿಂದು ಗೋದಾವರಿಯ ತಂಪಾದ ಸಿಹಿ ನೀರು ಕುಡಿದು ಕೂಡುವುದು ಇವರ ದಿನಚರಿಯಾಗಿತ್ತು. ಒಂದು ದಿನ ಏನಾಯಿತು ಗೊತ್ತೇ? ಒಂದು ಅತಿ ಸುಂದರ ಸ್ತ್ರೀ ಈ ಪರ್ಣಕುಟೀರದ ಅಂಗಳಕ್ಕೆ ಬಂದಳು. ಅದು ಅಕಸ್ಮಾತ್ತಾಗಿ. ಸೀತೆ ಒಳಗೆ ದೇವರ ಪೂಜೆ ಮಾಡುತ್ತಿದ್ದರು. ಹೊರಗೆ ರಾಮ ವಿಶ್ರಾಂತಿ ಪಡೆಯುತ್ತಿದ್ರು. ಲಕ್ಷ್ಮಣ ಸ್ವಲ್ಪ ದೂರದಲ್ಲಿ ವೃಕ್ಷಗಳ ಕೆಲಸದಲ್ಲಿ ನಿರತರಾಗಿದ್ದರು.
ಆ ಸ್ತ್ರೀಯನ್ನು ನೋಡುತ್ತಲೇ ರಾಮ ಎದ್ದು ನಿಂತರು. ಮಾತನಾಡೋಕ್ಕೆ ಮೊದಲೇ ಆ ಸ್ತ್ರೀ ಮುಂದಕ್ಕೆ ಬಂದಳು ಮತ್ತು ಹೇಳಿದಳು, ಹೇ ರಾಮ ಪುರುಷೋತ್ತಮ, ನೀನು ತುಂಬಾ ಪರಾಕ್ರಮಿ, ನಾನು ನಿನ್ನಲ್ಲಿ ಮೋಹಿತಳಾಗಿದ್ದೇನೆ, ನೀನು ನನ್ನನ್ನು ವಿವಾಹವಾಗು ಅಂದಳು. ರಾಮ ಅವಳ ಮಾತನ್ನು ಕೇಳಿ ಮುಗುಳು ನಕ್ಕರು, ಯಾಕೆಂದರೆ ಅವರು ಆಕೆಯನ್ನು ಗುರುತಿಸಿದ್ದರು. ನಿಜವೆಂದರೆ ಆ ಸುಂದರ ಸ್ತ್ರೀ ಓರ್ವ ರಾಕ್ಷಸಿಯಾಗಿದ್ದಳು. ಅವಳ ಹೆಸರು ಶೂರ್ಪನಕ. ಲಂಕಾಧಿಪತಿ ರಾವಣನ ತಂಗಿ ಆಕೆ. ಶೂರ್ಪನಕಾಳ ಈ ಕೃತಕ ಸೌಂದರ್ಯವನ್ನು ಕಂಡು ರಾಮರಿಗೆ ನಗು ಬಂತು. ಆದರೂ ಅದು ತನಗೆ ತಿಳಿದಿದೆ ಅಂದು ತೋರಿಸದೆ ಅವರಂದರು, ಹೇ ಸುಂದರಿ, ನಾನು ಸೀತೆಯ ಪತಿ ರಾಮ, ನಿನ್ನ ಪತಿ ಆಗುವುದು ಅಸಂಭವ. ಆಗ ಆಕೆ ಎಂದಳು, ಆದರೆ ನಾನು ಸೀತೆಯಿಂದ ಎಷ್ಟೋ ಹೆಚ್ಚು ಸುಂದರಿ ಹಾಗೂ ಸದ್ಗುಣಿ. ಆಗ ರಾಮರೆಂದರು, ನೀನನ್ನುವುದು ನಿಜ, ಆದರೆ ನೀನು ಲಕ್ಷ್ಮಣನ ಪತ್ನಿ ಏಕಾಗಬಾರದು. ಶೂರ್ಪನಕಾಳಿಗೆ ಈ ಮಾತು ನಿಜವೆನಿಸಿತು. ಅವಳು ಲಕ್ಷ್ಮಣನಲ್ಲಿಗೆ ಹೋದಳು ಮತ್ತು ಹೇಳಿದಳು, ಲಕ್ಷ್ಮಣ ನೀನು ಶೂರನು ವೀರನೂ ಆಗಿರುವಿ, ನನ್ನ ಪತಿಯಾಗು ಅಂದಳು. ಲಕ್ಷ್ಮಣನೆಂದ, ನನ್ನ ಪ್ರಿಯ ಪತ್ನಿ ಊರ್ಮಿಳ ಅಯೋಧ್ಯೆಯಲ್ಲಿದ್ದಾಳೆ, ನಾನು ವನವಾಸಕ್ಕೆ ಬಂದೆ, ನನ್ನ ವಿರಹದಲ್ಲಿ ಅವಳು ತುಂಬಾ ದುಃಖಿಯಾಗಿದ್ದಾಳೆ. ಊರ್ಮಿಳ ಇರುವಾಗ ನಾನು ನಿನ್ನನ್ನು ಹೇಗೆ ಸ್ವೀಕರಿಸಲಿ? ಶೂರ್ಪನಕ ಅಂದ್ಲು, ಅದರಲ್ಲೇನಂತೆ, ಬೇಕಿದ್ರೆ ನಿನ್ನ ಅಣ್ಣನ ಅನುಮತಿ ಪಡೆದುಕೋ. ಈಗಂದು ಅನುಮತಿ ಪಡೆಯಲು ಅವಳು ಮತ್ತೆ ರಾಮನಲ್ಲಿಗೆ ಬಂದಳು. ರಾಮನಿಗೆ ಅವಳ ಮಾಯಾವಿ ರೂಪದ ಅರಿವಿತ್ತು. ಅವರು ದೂರದಿಂದಲೇ ಲಕ್ಷ್ಮಣನಿಗೆ ಸನ್ನೆ ಮಾಡಿದ್ರು. ಲಕ್ಷ್ಮಣನಿಗೆ ಈ ಸನ್ನೆಯ ಅರ್ಥವಾಯಿತು. ಅವನು ಒಮ್ಮೆಲೆ ಧನುಷ ತೆಗೆದ, ಬಾಣ ಹೂಡಿದ ಮತ್ತು ಶೂರ್ಪನಕಳ ಶಿರದಲ್ಲಿದ್ದ ರಕ್ತ ಖಚಿತ ಮುಕುಟವನ್ನು ಹಾರಿಸಿದ. ಶೂರ್ಪನಕ ತಿರುಗಿ ಲಕ್ಷ್ಮಣನನ್ನು ನೋಡಿದಳು, ಲಕ್ಷ್ಮಣನ ಆವೇಶ ನೋಡಿದಳು. ನಂತರ ಅವಳು ತನ್ನ ಸುಂದರ ರೂಪ ತೊರೆದು ರಕ್ಕಸಿಯ ಭಯಾನಕ ರೂಪ ಧಾರಣೆ ಮಾಡಿದಳು. ಸಿಟ್ಟಿಗೆದ್ದ ಅವಳು ಕಾಲನ್ನು ನೆಲಕ್ಕಪ್ಪಳಿಸುತ್ತಾ ಲಕ್ಷ್ಮಣನತ್ತ ಬರಲಾರಂಭಿಸಿದಳು. ಅವಳ ಈ ಭಯಾನಕ ರೂಪ ಕಂಡು ಲಕ್ಷ್ಮಣನು ಸ್ವಲ್ಪವೂ ಭಯಭೀತನಾಗಲಿಲ್ಲ. ಒಂದರ ಹಿಂದೊಂದು ಬಾಣ ಎಸೆದು ಆತ ಅವಳನ್ನು ಬಂಧಿಸಿಬಿಟ್ಟ. ಕೊನೆಯ ಬಾಣದಿಂದ ಆಕೆಯ ಮೂಗನ್ನೇ ಕತ್ತರಿಸಿಬಿಟ್ಟ. ವೇದನೆಯಿಂದ ಕೂಗುತ್ತಾ ಬೊಬ್ಬೆ ಇಡುತ್ತಾ ಆ ದುಷ್ಟ ರಾಕ್ಷಸಿ ಅಲ್ಲಿಂದ ಓಡಿ ಹೋದಳು. ಅಲ್ಲಿಂದ ನೇರವಾಗಿ ಆಕೆ ತನ್ನ ಅಣ್ಣ ರಾವಣನ ಬಳಿಗೆ ಬಂದಳು. ಅವಳನ್ನು ಕಂಡ ರಾವಣ ಹೇಳಿದ, ಇದೇನಾಯ್ತು ತಂಗಿ, ನಿನ್ನ ಮುಖವೇಕೆ ರಕ್ತರಂಜಿತವಾಗಿದೆ? ಯಾರು ನಿನ್ನ ಮೇಲೆ ಈ ಕೃತ್ಯವನ್ನೆಸಗಿದರು? ಶೂರ್ಪನಕಿ ಅಳುತ್ತಾ ಹೇಳಿದಳು, ರಾಮ ಲಕ್ಷ್ಮಣರು ತನ್ನನ್ನು ಈ ದುರವಸ್ಥೆಗೀಡು ಮಾಡಿದರು ಎಂದು. ಲಕ್ಷ್ಮಣ ನನ್ನ ಮೂಗನ್ನೇ ಕತ್ತರಿಸಿದ. ರಾವಣನೆಂದ, ಏನೋ ಲಕ್ಷ್ಮಣನಿಗೆಷ್ಟು ಧೈರ್ಯವಂತೆ, ನೀನೇನು ಭಯಪಡಬೇಡ, ರಾಮ ಲಕ್ಷ್ಮಣರನ್ನು ನಾಶ ಮಾಡದಿದ್ದರೆ ನನ್ನ ಹೆಸರು ರಾವಣನೇ ಅಲ್ಲ ಎಂದ. ಇದನ್ನು ಕೇಳಿದ ಶೂರ್ಪನಕಳ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ಅಳುತ್ತಾ ಅಳುತ್ತಾ ತನ್ನ ಮಹಲಿನತ್ತ ಹೋದಳು. ಈಗ ರಾವಣ ಯೋಚಿಸತೊಡಗಿದ, ಈ ರಾಮ ಲಕ್ಷ್ಮಣರೆಂಬ ಮುಳ್ಳನ್ನು ಹೇಗೆ ದೂರೀಕರಿಸಲಿ ಎಂದು, ಯಾವ ಕಪಟ ಜಾಲ ಪಸರಿಸಲಿ ಎಂದು. ರಾವಣನ ಜೊತೆ ಯುದ್ಧ ಮಾಡಲು, ರಾಮನಿಗೆ ಸಹಾಯ ಮಾಡಲು ಸಾವಿರಾರು ಲಕ್ಷಾಂತರ ಮಂಗಗಳು ಒಟ್ಟಾದವು. ಈ ಮಂಗಗಳ ಮುಖಂಡ ಮಹಾಬಲಿ ಹನುಮಾನ, ಅಂದರೆ ಮಾರುತಿ. ಹನುಮಾನ, ಅವರ ಪ್ರಚಂಡ ವಾನರ ಸೇನೆ ಮತ್ತು ರಾಮಲಕ್ಷ್ಮಣರಿಗೆ ಈಗ ರಾವಣನ ರಾಜ್ಯದಲ್ಲಿ ಗಲಭೆಯೆಬ್ಬಿಸಲಿಕ್ಕಿತ್ತು ಮತ್ತು ರಾವಣನ ಲಂಕೆಯಿಂದ ಸೀತೆಯನ್ನು ಮುಕ್ತಗೊಳಿಸಲಿಕ್ಕಿತ್ತು. ಆದರೆ ರಾವಣನ ಲಂಕೆ ಸಮುದ್ರದ ಆಪದಿಗಿತ್ತು. ಈಗ ಸಮುದ್ರವನ್ನು ದಾಟುವುದು ಹೇಗೆ? ದೊಡ್ಡ ದೊಡ್ಡ ದೋಣಿ ನಿರ್ಮಿಸಿ ಸೈನ್ಯವನ್ನು ಆಪದಿಗೆ ಕೊಂಡೊಯ್ಯುವುದೇ? ಅದರ ಬದಲು ಒಂದು ದೊಡ್ಡ ಸೇತುವೆಯನ್ನು ಕಟ್ಟಬೇಕು ಈ ಸಮುದ್ರಕ್ಕೆ ಎಂಬ ನಿಶ್ಚಯ ಮಾಡಲಾಯಿತು. ಆದರೆ ಇಷ್ಟೊಂದು ವಿಶಾಲ ಸಮುದ್ರಕ್ಕೆ ಸಣ್ಣ ಸೇತುವೆ ಲಾಭದಾಯಕವಾದೀತೆ? ಸೇತುವೆಯೂ ಸಮುದ್ರದಂತೆ ಪ್ರಚಂಡವಾಗಿರಬೇಕು.
ಕಟ್ಟಡದ ಸರಿಯಾದ ತಿಳುವಳಿಕೆ ಇದ್ದ ನಳನೆಂಬ ಹೆಸರಿನ ಒಂದು ಮಂಗವಿತ್ತು. ಅದಕ್ಕೆ ಈ ಕೆಲಸವನ್ನು ಒಪ್ಪಿಸಲಾಯಿತು. ಕಟ್ಟಡದ ಮುಹೂರ್ತ ಮಾಡಲಾಯಿತು. ಶಿವಪೂಜೆಯಿಂದ ಕಾರ್ಯಕ್ಕೆ ಆರಂಭವಾಯಿತು. ಸಾವಿರಾರು ವಾನರರು ಕೆಲಸಕ್ಕೆ ತೊಡಗಿದವು. ಕೆಲವು ಕಲ್ಲು, ಕೆಲವು ಮಣ್ಣು, ಕೆಲವು ಪೂರ್ತಿ ಮರವನ್ನೇ ಕಡಿತು ತರುತ್ತಿದ್ದವು. ಸಮುದ್ರದ ತೀರದಲ್ಲಿ ಎಲ್ಲಾ ಸಾಮಗ್ರಿಗಳ ರಾಶಿಯನ್ನೇ ಹಾಕಲಾಯಿತು. ಕಲ್ಲಿನ ಸೇತುವೆ ಕಟ್ಟಬೇಕು, ಆದರೆ ಕಲ್ಲು ನೀರಿನಲ್ಲಿ ಮುಳುಗುತ್ತದೆ. ಹಾಗಿದ್ದರೆ ಸೇತುವೆ ಹೇಗೆ ನಿರ್ಮಿಸೋದು? ನೀರಿನಲ್ಲಿ ಹಾಕಿದ ಎಲ್ಲಾ ಕಲ್ಲುಗಳು ನೀರಿನಲ್ಲಿ ಮುಳುಗಿದವು. ಈಗೇನು ಮಾಡುವುದು? ಮಾರುತಿಗೆ ಒಂದು ಉಪಾಯ ಹೊಳೆಯಿತು. ಅವರು ರಾಮನ ಪರಮ ಭಕ್ತರಾಗಿದ್ದರು. ಅವರು ಒಂದು ಕಲ್ಲಿನಲ್ಲಿ ರಾಮ ಎಂಬ ಅಕ್ಷರ ಬರೆದು ಅದನ್ನು ನೀರಿನಲ್ಲಿ ಹಾಕಿದರು. ಇದೆಂತ ಚಮತ್ಕಾರ! ಕಲ್ಲು ನೀರಿನಲ್ಲಿ ತೇಲಲಾರಂಭಿಸಿತು, ಮುಳುಗಲಿಲ್ಲ. ಇದೆಲ್ಲ ಮಾರುತಿಯ ಭಕ್ತಿಯಿಂದಾಯಿತು. ಎಲ್ಲಾ ಕಲ್ಲುಗಳ ಮೇಲೆ ರಾಮನಾಮ ಬರೆದು ಕಲ್ಲುಗಳನ್ನು ನೀರಿನಲ್ಲಿ ಹಾಕಲಾಯಿತು. ಸಾವಿರಾರು ಕೈಗಳ ಸಹಾಯ, ರಾಮನಾಮದ ಘೋಷಣೆಯೊಂದಿಗೆ ಸೇತುವೆ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಆಗ ಅಂಗದನೆಂಬ ವಾನರನ ಗೋಚರಕ್ಕೆ ಒಂದು ವಿಷಯ ಬಂತು. ಅವನು ಮಾರುತಿಯನ್ನು ಕರೆದು ತೋರಿಸಿದ. ನಾವು ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲು, ಶಿಲೆ, ಮರ ತಂದು ನೀರಿನಲ್ಲಿ ಹಾಕುತ್ತಿದ್ದರೆ ಈ ಅಳಿಲು ಇಲ್ಲೇನು ಮಾಡುತ್ತಿದೆ ನೋಡಿಲ್ಲಿ. ಮಾರುತಿ ನೋಡಿದಾಗ ಒಂದು ಅಳಿಲು ಅತ್ತಿತ್ತ ಕುಣಿದಾಡುತ್ತಿತ್ತು. ಇಷ್ಟು ಚಿಕ್ಕ ಅಳಿಲು ಮಣ್ಣಿನಲ್ಲಿ ಹೊರಳಾಡಿ ನಂತರ ನೀರಿನಲ್ಲಿ ಮುಳುಗಿ ಮತ್ತೆ ಹಿಂದೆ ಬರುತ್ತಿತ್ತು. ಮಣ್ಣಿನಲ್ಲಿ ಹೊರಳಾಡಲು ಪುನಃ ಹೋಗಿ ನೀರಿನಲ್ಲಿ ಮಣ್ಣನ್ನು ಜಾಡಿಸುತ್ತಿತ್ತು. ಮತ್ತೆ ಪುನಃ ಹೋಗಿ ಮಣ್ಣಿನಲ್ಲಿ ಹೊರಳಾಡುತ್ತಿತ್ತು ಮತ್ತು ನೀರಿನಲ್ಲಿ ಮುಳುಗಿ ಮಣ್ಣನ್ನು ಜಾಡಿಸುತ್ತಿತ್ತು. ಇದೇನು ಮಾಡುತ್ತಿದೆ? ಮಾರುತಿ ಗಮನವಿಟ್ಟು ನೋಡಿದರು. ಅರ್ಥವಾಯಿತವರಿಗೆ ಅವರಂದರು, ಅಂಗದ, ಆ ಅಳಿಲು ಕೂಡ ನಮ್ಮಂತೆ ಸೇತುವೆ ಕಟ್ಟುವ ಕೆಲಸದಲ್ಲಿ ಸಹಾಯ ಮಾಡುತ್ತಿದೆ. ಏನೂ ಅರ್ಥವಾಗದ ಅಂಗದನಂದ ಅಂದರೇನು? ಮುಗುಳ್ನಗುತ್ತಾ ಮಾರುತಿ ಎಂದರು, ಪ್ರಭು ರಾಮನ ಸೇತುವೆಯ ನಿರ್ಮಾಣದ ಕಾರ್ಯದಲ್ಲಿ ಈ ಅಳಿಲುಗೂ ಸಹಾಯ ಮಾಡೋ ಇಚ್ಛೆಯಾಗಿದೆ. ಆದರೆ ನಮ್ಮಂತೆ ದೊಡ್ಡ ದೊಡ್ಡ ಕಲ್ಲು ತರೋ ಕೆಲಸವನ್ನು ಅದು ಹೇಗೆ ತಾನೇ ಮಾಡಿತು? ಆದ್ದರಿಂದ ಅದು ತನ್ನ ಮೈಗೆ ಮಣ್ಣು ತಾಗಿಸಿಕೊಂಡು ಅದನ್ನು ಸಮುದ್ರದಲ್ಲಿ ಹೋಗಿ ಮೈ ಜಾಡಿಸಿ ಹಾಕಿ ಬರುತ್ತಿದೆ. ಇದು ಒಂದು ರೀತಿಯ ಸಹಾಯವಲ್ಲವೇ? ಇದನ್ನು ಕೇಳಿದ ಅಂಗದನಿಗೆ ಆಶ್ಚರ್ಯವಾಯಿತು. ಈ ಚಿಕ್ಕ ಜೀವದಲ್ಲಿ ಕಾರ್ಯ ಮಾಡೋ ಇಷ್ಟೊಂದು ಉತ್ಸಾಹ, ಎಂತಹ ನಿಷ್ಠೆ ಇದು! ನಿಜವಾಗಿಯೂ ಇಷ್ಟು ಚಿಕ್ಕ ಪ್ರಾಣಿಯಲ್ಲೂ ಇಷ್ಟೊಂದು ಉತ್ಸಾಹವಿರುವಾಗ ಕಾರ್ಯ ವಿಳಂಬವಾಗಲು ಸಾಧ್ಯವೇ ಇಲ್ಲ. ಶ್ರೀರಾಮ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಂಡರು. ಅವರು ಆ ಅಳಿಲಿನ ಓಡಾಟವನ್ನು ನೋಡಿದರು. ಅವರಿಗೂ ಆಶ್ಚರ್ಯವಾಯಿತು. ಅವರು ಆ ಅಳಿಲನ್ನು ತಮ್ಮ ಬಳಿಗೆ ಕರೆದರು. ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಅದರ ಬೆನ್ನನ್ನು ಸವರಿದರು. ರಾಮನ ಈ ವರ್ತನೆಯಿಂದ ಅಳಿಲಿಗೂ ಆನಂದವಾಯಿತು. ಅದು ರಾಮನಿಗೆ ಪ್ರಣಾಮ ಮಾಡಿತು. ನಂತರ ಕೆಳಗೆ ಜಿಗಿದು ಸರಸರನೆ ಹೊರಟು ಹೋಯಿತು. ಅಳಿಲಿನ ಬೆನ್ನಿನ ಮೇಲೆ ರಾಮನ ಬೆರಳಿನ ಗುರುತುಗಳು ಅಚ್ಚಾದವು. ಈ ಅಳಿಲಿನ ಎಲ್ಲಾ ವಂಶಜರ ಬೆನ್ನಿನಲ್ಲಿ ಈ ಮೂರು ಬೆರಳಿನ ಗುರುತನ್ನು ನಾವು ಇಂದಿಗೂ ಕಾಣಬಹುದು. ನಿಷ್ಠೆಯಿಂದ ಕೆಲಸ ಮಾಡಿದ ಅಳಿಲಿಗೆ ದೊರೆತ ಬಹುಮಾನವಿದು. ಹೀಗೆ ಚಿಕ್ಕವರ ದೊಡ್ಡವರ ಸಹಾಯದಿಂದ ಸೇತುವೆಯ ಕಾರ್ಯ ಮುಗಿದು ಸೇತುವೆಯ ನಿರ್ಮಾಣವಾಯಿತು. ಮತ್ತಿದೇ ಸೇತುವೆಯ ಮೂಲಕ ವಾನರ ಸೇನೆ ಲಂಕೆಯನ್ನು ತಲುಪಿತು.
ರಾವಣನೊಂದಿಗೆ ಯಾವ ರೀತಿ ಯುದ್ಧ ಮಾಡಬೇಕು ಎಂಬ ಯೋಜನೆಯಲ್ಲಿ ಎಲ್ಲರೂ ವ್ಯಸ್ತರಾದರು. ರಾತ್ರಿಯಾಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದರು. ಬೆಳಗಾಯಿತು, ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು. ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿಯೆದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು. ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವವೂ ಇತ್ತು. ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದರು. ಅಷ್ಟರಲ್ಲಿ ಏನಾಯ್ತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಬೊಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಇಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೂ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಡಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು, ಅರೆ, ಇದು ದೊಡ್ಡ ಚಮತ್ಕಾರವಾಯಿತು. ಯಾಕೆಂದರೆ ಲಾಡು, ಪೇಡ, ಅನ್ನ ಹೊರಬರಲೇಬೇಕಿತ್ತಲ್ಲ. ಆದರೆ ಎಲ್ಲವನ್ನೂ ದೇವಿ ಅಂದರೆ ಮಾರುತಿ ತಿಂದು ಬಿಡ್ತಿದ್ರು.
ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೆ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು. ಪ್ರಸಾದವೂ ಹೊರ ಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳು ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ ಲಕ್ಷ್ಮಣ ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು. ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿಯಾಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೇ? ನನಗೆ ನಿನ್ನ ಷರತ್ತು ಒಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು. ಇದೆಲ್ಲ ತಿಳಿದ ಮೇಲೆ ಮಾರುತಿ ಸುಮ್ಮನಿರ್ತಾರೆಯೇ? ಅವರು ನೇರ ತೋಟಕ್ಕೆ ಹೋದರು. ಅಲ್ಲಿ ದುಂಬಿಗಳು ಏನು ಮಾಡುತ್ತಿದ್ದವು ಗೊತ್ತೇ? ತೋಟದಲ್ಲಿದ್ದ ಅಮೃತ ಕುಂಡಲದಲ್ಲಿದ್ದ ಅಮೃತವನ್ನು ದುಂಬಿಗಳು ಸಂಗ್ರಹ ಮಾಡಿ ಮಹಿ ಸಾಯುತ್ತಲೇ ಆ ಅಮೃತವನ್ನು ಅವನ ಮೃತದೇಹದ ಮೇಲೆ ಸಿಂಪಡಿಸುತ್ತಿದ್ದವು. ಆದ್ದರಿಂದಲೇ ಮಹಿ ಮತ್ತೆ ಜೀವಂತವಾಗುತ್ತಿದ್ದ. ಮಾರುತಿ ಒಂದೊಂದೇ ದುಂಬಿಯನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಇದನ್ನು ಕಂಡ ಎಲ್ಲ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಶರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ ಎಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ. ಅಲ್ಲಿ ಒಂದು ದೊಡ್ಡ ಮಂಚವಿದೆ, ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ. ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಆಗೇನಾಯ್ತು ಗೊತ್ತೇ? ಆ ಮಂಚ ಕಡ್ 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 ಅಂತ ತುಂಡಾಯಿತು. ರಾಮ ಕೂಡಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ ಲಕ್ಷ್ಮಣ ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು ನಾಲ್ಕು ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು. ಆದೌರಾಂ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹೀ ಹರಣಂ ಜಟಾಯು ಮರಣಂ
ಕ್ಷಣ ಪುರಿದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ.